ನಮಸ್ಕಾರ ಬುಲೆಟಿನ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಸಿನಪ್ಪ ಹೊಸ್ದವ್ರು ಬಿ ಜೆ ಪಿಯಲ್ಲಿ ಟಿಕೆಟ್ ಏನು ಘೋಷಣೆ ಮಾಡಲಿಕ್ಕೆ ಇನ್ನೂ ಕೂಡ ಗೊಂದಲದ ಗೂಡಾಗಿದೆ ಎರಡು ದಿವಸಗಳಿಂದ ಕೂಡ ಕೇಂದ್ರದಲ್ಲಿ ಬೀಡ್ಬಿಟ್ಟಿದ್ದಾರೆ ರಾಜ್ಯದ ನಾಯಕರು ಕಾರಣ ಇಷ್ಟೇ ಒಂದಷ್ಟು ಜನರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವ ಎಲ್ಲ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅದು ಮೊದಲನೇದಾಗಿ ನೋಡೋದಾದರೆ ಬೆಂಗಳೂರು ಉತ್ತರ ಸದಾನಂದ ಗೌಡ್ರು ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಹೇಳಿದರು ಸೊ ಆ ಒಂದು ವಿಚಾರವಾಗಿ ಚಿಕ್ಕಮಗಳೂರದ್ದು ಇರ್ಬೋದು ಹಾವೇರಿ ಇರ್ಬೋದು ಮತ್ತು ಇನ್ನು ಕ ಕಟೀಲ್ ಅವ್ರ ವಿಚಾರ ಇರ್ಬೋದು ಅನಂತ್ ಕುಮಾರ್ ಹೆಗ್ಡೆ ಅವರು ಇರ್ಬೋದು ಮತ್ತು ಪ್ರತಾಪ್ ಸಿಂಹ ಅವ್ರಿಗೆ ಕೂಡ ಟಿಕೆಟ್ ಕೈ ತಪ್ಪುವ ಸಾಧ್ಯತೆಗಳು ಬಹುತೇಕವಾಗಿ ಖಚಿತ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಅದ್ರ ಜೊತೆಗೇ ಮೈಸೂರಿನಲ್ಲಿ ಒಡೆಯರ ಕುಟುಂಬಕ್ಕೆ ಕೊಡಬೇಕು ಅಂತ ಮೈಸೂರು ರಾಜರ ಕುಟುಂಬಕ್ಕೆ ಕೊಡಬೇಕು ಹೇಳಿ ಏನು ಬಿ ಜೆ ಪಿಯವರು ಸೆಳೀತಾ ಇರ್ತಕ್ಕಂಥದ್ದು ಆದರೆ ರಾಜಮಾತೆಯವರು ಈ ಬಾರಿ ಬೇಡ ಮುಂದಿನ ಬಾರಿ ನೋಡೋಣ ಅನ್ನೋದು ಒಂದು ಮಾತಾಡಿದ್ದಾರೆ ಹಾಗಾಗಿ ಅಲ್ಲಿ ಕೂಡ ಏನೋ ಗೊಂದಲ ಆಗ್ತಿದೆ ಪ್ರತಾಪ್ ಸಿಂಹವರು ಟಿಕೆಟ್ ಸಿಕ್ಕಿಲ್ಲ ಅಂತ ನೆನ್ನೆ ಒಂದು ಅಸಮಾಧಾನ ಕೂಡ ಹೊರ ಹಾಕಿದರು ನಮ್ಮ ಪಕ್ಷದಲ್ಲೇ ನಮಗೆ ಹಿತಶತ್ರುಗಳಿದ್ದಾರೆ ನಮಗೆ ಬೇರೆ ಪಕ್ಷದವ್ರು ಯಾರೂ ಶತ್ರುಗಳಿಲ್ಲ ಸೊ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿದರು ಆದರೆ ಚಾಮುಂಡಿ ಕಾಯ್ತಾಳೆ ನಾನು ಎಲ್ಲ ಕೆಲಸಗಳು ಮಾಡಿದ್ದೀನಿ ಅಂತ ಹೇಳ್ಕೊಂಬಂದರು ಇನ್ನು ನಳಿನ್ ಕುಮಾರ್ ಕಟೀಲ್ ಅವರು ನಿಮಗೆ ಗೊತ್ತೇ ಇದೆ ಅವರು ಪಂಪ್ಲೈನು ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಅಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಮಂಗಳೂರಿನಲ್ಲಿ ಸೊ ಹಾಗಾಗಿ ಅವ್ರಿಗೆ ಇಲ್ಲ ಅಂತ ಟಿಕೆಟ್ ಕೊಡಲಿಕ್ಕೆ ಇಲ್ಲ ಅಂತದ್ದು ಒಂದು ಸರ್ವೆ ಒಂದು ಹೇಳ್ತಾ ಇರ್ತಕ್ಕಂಥದ್ದು ಅದೇ ವಿಚಾರವಾಗಿ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ಈ ಬಾರಿ ಯಾವುದೇ ಒಂದು ಒಂದೇ ಒಂದು ಪ್ರಶ್ನೆ ಕೂಡ ಮಾಡಿಲ್ಲ ಅವರು ಸಂಸತ್ಗೆ ಹೋಗೇ ಇಲ್ಲ ಸೊ ಹಾಗಾಗಿ ಅವರು ಕೂಡ ಏನು ಕೊಡಲಿಕ್ಕೆ ಟಿಕೆಟ್ ಕೊಡಲಿಕ್ಕೆ ಹೈಕಮಾಂಡು ನಿರಾಸಕ್ತಿ ತೋರಿಸಿದೆ ಅಂತ ಒಂದು ಸರ್ವೆ ರಿಪೋರ್ಟು ಸೊ ಇನ್ನು ಹಾವೇರಿ ಯಾಕೆ ಹಾವೇರಿ ಇಷ್ಟೊಂದು ಈ ಸಾರಿ ಏನು ಉಲ್ಬಣ ಕೊಡ್ತಿದೆ ಅಂದರೆ ಕೆ ಎಸ್ ಈಶ್ವರಪ್ಪನವರು ಅವ್ರ ಮಗನಿಗೆ ಕಾಂತೇಶ್ ಅವರಿಗೆ ಕೊಡಲಿಕ್ಕೆ ಒಂದು ಟಿಕೆಟ್ ಕೊಡಲಿಕ್ಕೆ ಒದ್ದಾಡ್ತಿದ್ದಾರೆ ಸೊ ಅವರಿಗೆ ಈಶ್ವರಪ್ಪನವ್ರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಟಿಕೆಟ್ ಕೊಡಲಿಲ್ಲ ಅವ್ರದ್ದು ಒಂದು ಘಟನೆ ಆಗುತ್ತೆ ಆ ಘಟನೆ ವಿಚಾರವನ್ನು ಇಟ್ಕೊಂಡು ಅವರಿಗೆ ನಿಮಗೆ ರಾಜಕೀಯ ನಿವೃತ್ತಿ ತಗೊಳ್ಳಿ ಮುಂದಿನ ದಿನಗಳಲ್ಲಿ ನೋಡೋಣ ನೀವು ಒಳ್ಳೆಯ ಅಧಿಕಾರವನ್ನು ಕೊಡ್ತೀವಿ ಆ ಪಕ್ಷದಲ್ಲಿ ಅಂತ ಹೇಳಿದರು ಸೊ ಆದರೆ ಈಗ ಮಗನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಅವರು ಕೂಡ ವಿಧಾನಸಭೆಯಲ್ಲಿ ಕೂಡ ಒದ್ದಾಡಿದರು ಆಗಲಿಲ್ಲ ಮತ್ತು ಈಗ ಹಾವೇರಿಯಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಹೇಳ್ತಿದ್ರು ಆದರೆ ಯಡಿಯೂರಪ್ಪನವರು ನಿನ್ನೆ ಹೈಕಮಾಂಡ್ಗೆ ಒಂದು ಕಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ವಾರ್ನಿಂಗ್ ಅಂತಲೇ ಅಂದ್ಕೋಬೋದು ಯಾಕಂದರೆ ಹಾವೇರಿಯಲ್ಲಿ ಲಿಂಗಾಯತರ ಮಠ ಮತಗಳು ತುಂಬ ಇರೋದ್ರಿಂದ ಅವ್ರಿಗೆ ಕೊಡಬೇಕು ಅಂದರೆ ಯಾರಿಗೆ ಮಾಜಿ ಸಿ ಎಮ್ ಕೊಡಬೇಕು ಅಂತ ಅವರು ಕೊಡಬೇಕು ಅಂತ ಸೊ ಅಲ್ಲಿ ಕುರುಬರಿಗೆ ಕೊಟ್ಟರೆ ಅಥವಾ ಕುರುಬ ಜಾತಿಯವರಿಗೆ ಕೊಟ್ಟರೆ ಕ ಇದಾಗುತ್ತೆ ಅಂದ್ಬಿಟ್ಟು ಅಂದರೆ ಕೆ ಎಸ್ ಈಶ್ವರಪ್ಪನ ಪುತ್ರನಿಗೆ ಬೇಡ ಅಲ್ಲಿ ಗೆಲ್ಲಲಿಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ವೇಳೆ ಅದೇ ನಡೆದ್ರೆ ಖಂಡಿತವಾಗೂ ಇಲ್ಲಿ ಅಸಮಾಧಾನ ಹೊರಹಾಗ್ತಾರೆ ಮತ್ತು ಅಲ್ಲಿ ಗ್ಯಾರಂಟಿ ಬಂಡಾಯ ಹೇಳುವಂಥ ಸಾಧ್ಯತೆಗಳು ಎಲ್ಲೂ ಕೂಡ ನಿಶ್ಚಿತವಾಗಿದೆ ಕೆ ಎಸ್ ಈಶ್ವರಪ್ಪನವರು ನಿಮ್ಮ ಮಗ ಮಾತ್ರ ಎಂ ಆಗಿದ್ದಾರೆ ಇನ್ನೊಂದು ಬಾರಿ ಎಂ ಆಗಿ ಕೇಂದ್ರದಲ್ಲಿ ಬಿ ಜೆ ಪಿ ಆಡಳಿತ ಬಂದರೆ ಮಂತ್ರಿ ಆಗ್ತಾರೆ ಕೇಂದ್ರದ ಮಂತ್ರಿ ಆಗ್ತಾರೆ ನನ್ನ ಮಗ ಹಾಗೇ ಇರಬೇಕಾ ಮತ್ತು ಇಲ್ಲಿ ರಾಜ್ಯದಲ್ಲೇ ಬಿ ಜೆ ಪಿಯಲ್ಲಿ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಮುಂದಿನ ಬಾರಿ ಏನು ಬಿ ಜೆ ಪಿ ಬಂದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ನನ್ನ ಮಗ ಏನು ಮಾಡಬೇಕು ಅನ್ನೋದು ಒಂದು ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಇನ್ನು ಉತ್ತರಕ್ಕೆ ಬರೋದಾದರೆ ಬೆಂಗಳೂರು ಉತ್ತರಕ್ಕೆ ಬರೋದಾದರೆ ಸೊ ಇಲ್ಲಿ ಸೋಮಣ್ಣವ್ರ ಮಾತು ಸೋಮಣ್ಣವ್ರು ನಿಲ್ಲಿಸ್ಬೇಕು ಅನ್ನೋದು ಒಂದು ಬರ್ತಿದೆ ಸಿಟಿ ರವಿಯವರನ್ನ ಅನ್ನೋದು ಸಿಟಿ ರವಿವರು ಚಿಕ್ಕಮ್ಳೂರಲ್ಲೇ ನಿಲ್ಲಬೇಕು ಅನ್ನೋದು ಇದು ಮಾಡ್ತಿದ್ದಾರೆ ಅದೇ ವಿಚಾರವಾಗಿ ಅಲ್ಲಿ ಕೇಳಿ ಬರ್ತಾ ಇದೆ ಅದೇ ಸಾಕಷ್ಟು ಜನರಿಗೆ ಟಿಕೆಟ್ ಕೈ ತಪ್ಪದೇ ಈ ಬಾರಿ ಅನ್ನೋದು ಮಾತ್ರ ಖಚಿತವಾಗಿದೆ ಸೊ ಅದೇ ವಿಚಾರವಾಗಿ ಟಿಕೆಟ್ ಅನೌನ್ಸ್ ಮಾಡಲಿಕ್ಕೆ ಎರಡು ಮೂರು ದಿವಸಗಳಿಂದ ಕೂತಿದ್ರು ಕೂಡ ಯಾವುದೇ ಕಾರಣಕ್ಕೂ ಆಗ್ತಾಯಿಲ್ಲ ವಿಜಯೇಂದ್ರವರು ಬೊಮ್ಮಾಯಿಯವರು ಇರ್ಬೋದು ಸಿಟಿ ರವಿಯವ್ರು ಇರ್ಬೋದು ಎಲ್ಲರೂ ಕೂಡ ಇನ್ನೂ ದೆಹಲಿಯಲ್ಲಿದ್ದಾರೆ ಸೊ ಇದು ನೋಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅದೇ ಚಿಕ್ಕಬಳ್ಳಾಪುರದ್ದು ಒಂದು ಕತೆ ಇದೆ ಚಿಕ್ಕಬಳ್ಳಾಪುರದು ಸುಧಾಕರ್ ಅವರು ಏನು ಕಳೆದ ಬಾರಿ ಬಿ ಜೆ ಪಿ ಅಧಿಕಾರದಿದ್ದಾಗ ಅವರು ಮಂತ್ರಿಗಳಾಗಿದ್ದರು ಆರೋಗ್ಯ ಮಂತ್ರಿಗಳಾಗಿದ್ದರು ಆದರೆ ಸೋತರು ವಿಧಾನಸಭಾ ಚುನಾವಣೆ ಸೋತರು ಅದಾದ ಬಳಿಕ ಈಗ ಎಂ ಪಿ ಟಿಕೆಟ್ ನನಗೆ ಕೊಡಿ ಅಂತೇಳಿ ಕೇಳ್ತಿದ್ದಾರೆ ಸೊ ಅದೇ ಒಂದು ಪಕ್ಕದ ಕ್ಷೇತ್ರ ಅಂದರೆ ಈಗ ಯಲಂಕರ್ ಕ್ಷೇತ್ರದ ವಿಶ್ವನಾಥ್ ಅವರು ಮಗನಿಗೆ ಟಿಕೆಟ್ ಕೊಡಲಿಕ್ಕೆ ಆಲ್ರೆಡಿ ಅಲ್ಲಿ ಏನು ವಿಧಾನಪದ ಲೋಕಸಭಾ ಚುನಾವಣೆಗೆ ಅವರು ಎಲ್ಲ ಸಜ್ಜ ಮಾಡಿಕೊಂಡು ಅವರು ಪ್ರಚಾರವನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸೊ ಅಲ್ಲಿ ಸ್ವಲ್ಪ ಫೈಟ್ ನಡೆಯುವಂಥ ಚಾನ್ಸಸ್ ಎಲ್ಲವೂ ಕೂಡ ಇದೆ ಸೊ ಅಲ್ಲಿ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಸುಧಾಕರ್ಗೆ ಬೇಡ ಅಲ್ಲಿ ಸೋಲ್ತಾರೆ ಅನ್ನೋ ಒಂದು ಮಾತು ಹೇಳಿದ್ದಾರೆ ವಿಶ್ವನಾಥವರು ಕೊಡೋಣ ವಿಶ್ವನಾಥ್ ಅವ್ರ ಮಗನ ಕೊಡೋಣ ಅಲ್ಲಿ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ ಸೊ ಈ ಒಂದೆಲ್ಲ ಗೊಂದಲಗಳಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇನ್ನೂ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಒಂದು ವೇಳೆ ತೆಗೆದುಕೊಂಡ್ರೆ ಇಂದು ಇಲ್ಲ ನಾಳೆನೂ ತೆಗೆದುಕೋಬೋದು ಎರಡು ಮೂರು ದಿವಸಗಳಲ್ಲೇ ತೆಗೆದುಕೋಬೋದು ಯಾಕಂದರೆ ಚುನಾವಣೆ ಅತಿ ಶೀಘ್ರದಲ್ಲೇ ಘೋಷಣೆ ಆಗುತ್ತೆ ಘೋಷಣೆ ಆದರೆ ಯಾವ ಏನು ಒಂದು ಜಿಲ್ಲೆಯಲ್ಲಿ ಓಡಾಡಿ ಅವರು ಕ್ಯಾ ಕ್ಯಾನ್ವಾಸ್ ಮಾಡಲಿಕ್ಕೆ ಮತ್ತು ಪ್ರಚಾರ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ ಕೆಲವೊಂದು ಕ್ಷೇತ್ರಗಳೇ ಹೊಸ ಅಭ್ಯರ್ಥಿ ಬಂದರೆ ಮುಖಪರಿಚಯ ಇರೋದಿಲ್ಲ ಅವ್ರು ಯಾರಂತ ಹೇಳಬೇಕಾಗತ್ತೆ ಏನು ಮಾಡ್ತೀವಿ ಅಂತ ಹೇಳಬೇಕಾಗತ್ತೆ ಅಭಿವೃದ್ಧಿ ಕಾರ್ಯಗಳೇನು ಅಂತ ಹೇಳ್ಬೇಕು ಇಷ್ಟೆಲ್ಲೂ ಕೂಡ ಇದೆ ಬಿ ಜೆ ಪಿದು ಇದು ಇಷ್ಟು ಕತೆ ಇದೆ ಅಂದರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇಷ್ಟೆಲ್ಲ ಗೊಂದಲಗಳಿದೆ ಈ ಗೊಂದಲಗಳನ್ನು ಹೈಕಮಾಂಡು ಮತ್ತು ರಾಜನಾಯಕರು ಯಾವ ರೀತಿ ತಿಳಿದುಕೊಂಡು ಹೋಗ್ತಾರೆ ಯಾವ ರೀತಿ ಬಗೆಹರಿಸ್ತಾರೆ ಅಂತ ಕಾದು ನೋಡಬೇಕಾಗತ್ತೆ ನಮಸ್ಕಾರ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೇಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು